ಸಮಯ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಇಂದು ಇವತ್ತೇ ನಡೆದಿರ್ತಕ್ಕಂಥ ಪ್ರಥಮ ಪಿ ಯು ಸಿಯ ಇತಿಹಾಸ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಇದು ಬೇರೆ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ತುಂಬಾ ಇಂಪಾರ್ಟೆಂಟ್ ಅದ ಆಲ್ರೆಡಿ ನಾನು ಒಂದು ಕ್ವಶನ್ ಪೇಪರನ್ನು ಮತ್ತು ಜೊತೆಗೆ ಮೂವತ್ತು ಪ್ಲಸ್ ಅಂಕಗಳ ಪ್ರಶ್ನೆಗಳನ್ನು ಸಹಿತ ಹಾಕಿದ್ದೆ ಸೊ ಯಾರು ನೋಡಿಲ್ಲಲ್ಲ ಅವರು ಹೋಗಿ ಚಾನಲ್ನಲ್ಲಿ ವಿಸಿಟ್ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತು ನಡೆದಿರ್ತಕ್ಕಂಥ ಪರೀಕ್ಷಾ ಪ್ರಶ್ನೆಗಳನ್ನು ನಾವೇನು ಮಾಡೋಣ ನೋಡೋಣ ಸೊ ಕೇಳಿದರೆ ಹಿಸ್ಟರಿ ಹಿಸ್ಟರಿ ಪದ ಈ ಭಾಷೆಯಿಂದ ಬಂದಿದೆ ಅಂತಕ್ಕಂಥದ್ದು ಕೇಳಿದ್ದಾರೆ ಮುಂದೆ ಚಾರ್ಲ್ಸ್ ಡಾರ್ವಿನ ಕೃತಿ ಕೇಳಿದರೆ ಗೀಜಾ ಪಿರಾಮಿಡ್ ಯಾವುದು ಅಂತ ಕೇಳಿದ್ದಾರೆ ಇನ್ನು ನಾಲ್ಕನೇ ಪ್ರಶ್ನೆಯಲ್ಲಿ ಮೊದಲ ತ್ರಿಮೂರ್ತಿ ಸದಸ್ಯನು ಯಾರು ಆಮೇಲೆ ಕ್ರೈಸ್ತ ಧರ್ಮದ ದೈವಿಕ ಭಾಷೆ ಯಾವುದಾಗಿತ್ತು ಅಂತ ಕೇಳಿದ್ದಾರೆ ಇನ್ನು ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಲಿಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಅಂದರೆ ಈ ವೈದ್ಯ ವಿಜ್ಞಾನದ ಪಿತಾಮಹ ಯಾರು ಅಂತ ಕೇಳಿದ್ದಾರೆ ಸೊ ಹಿಪ್ರೋಕ್ರೆಟಿಸ್ ನಿಮಗೆ ಗೊತ್ತಿರ್ಬೋದು ಆಮೇಲೆ ಗೇಯಲ್ ಸೂಲಿಯ ಜಿಲಿಯಸ್ ಸೀಸರ್ ಡ್ಯಾಶ್ನ ಸಂದೇಶಗಳನ್ನು ಸೇನೆಟ್ಗೆ ಕಳುಹಿಸಿದ ಅಂತ ಇದೆ ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಖುರಾನ್ ಬರ್ತದೆ ಎಷ್ಟು ಎಂಟನೇ ಪ್ರಶ್ನೆ ಉತ್ತರ ಇನ್ನು ಆರಂಭಿಕ ಮಧ್ಯಯುಗವನ್ನು ಡ್ಯಾಶ್ ಯುಗ ಅಂತ ಕರೀತಾರೆ ಕತ್ತಲೆ ಯುಗ ಅಂತ ಕರೀತಾರೆ ಇನ್ನು ಹತ್ತನೇ ಪ್ರಶ್ನೆ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದವನು ವಾಸ್ಕೋಡ ಗಾಮ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಇನ್ನು ಬಿಟ್ಟ ಸ್ಥಳಗಳನ್ನು ನೋಡೋಣ ಅಲೆಕ್ಸಾಂಡರ್ ಮಹಾಶಯ ಕೇಳಿದ್ದಾರೆ ಪ್ಲೇಟೋ ಕೇಳಿದ್ದಾರೆ ಪ್ಲೀನಿಯಾ ಡಿವೈನ್ ಕಾಮಿಡಿ ರಾಜ್ಕುಮಾರ್ ಹೆನ್ರಿ ಅಂತ ಇದೆ ಸೊ ಯಾವ ಕೃತಿಗಳು ಮತ್ತು ಕೃತಿಕಾರರಿದ್ದಾರೆ ಅವುಗಳನ್ನು ನೋಡಿಕೊಡ್ರಿ ಇಲ್ಲಿಂದ ಕೂಡ ನಿಮಗೆ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಬರ್ತದೆ ಇನ್ನು ಒನ್ ಮಾರ್ಕ್ಸ್ ಕ್ವಶನ್ಸ್ಗಳಲ್ಲಿ ಯಾವ ಕೇಳಾರಂದರೆ ಅಂದರೆ ಹೇರೋಡೋಟಸ್ನ ಕೃತಿಯನ್ನು ಹೆಸರಿಸಲಿಕ್ಕೆ ಕೇಳಿದ್ದಾರೆ ಮೇಲು ಕುಟುಂಬ ಹೆಮಿನೈಡೆ ಇಂದ ಹೋಮೋ ಕುಲುಮೆ ಉತ್ಪತ್ತಿಯಾಗಲು ಎಷ್ಟು ವರ್ಷ ಬೇಕಾದವು ಈಜಿಪ್ತಿಯನ್ನರು ತಮ್ಮ ರಾಜರ ಮೃತದೇಹಗಳನ್ನು ಏಕೆ ಸಂರಕ್ಷಿಸಿಡ್ತಿದ್ರು ಅಮಿಗ್ಲಾನ್ನ ಕೇಂದ್ರವಾಗಿಸಿಕೊಂಡ ಮೊದಲ ಪೋಪ ಯಾರು ಮುದ್ರಣ ಯಂತ್ರವನ್ನು ಸಂಶೋಧಕ ಸಂಶೋಧಿಸಿದವರು ಯಾರು ಅಂತ ಕೇಳಿದ್ದಾರೆ ಇನ್ನು ಟೂ ಮಾರ್ಕ್ಸ್ ಕ್ವಶನ್ಸ್ ನೋಡಿಕೊಡ್ರಿ ಇವೆಲ್ಲ ಟೂ ಮಾರ್ಕ್ಸ್ ಇದ್ದಾವೆ ಇತಿಹಾಸದ ಎರಡು ಉಪಯೋಗಗಳನ್ನು ಕೇಳಿದ್ದಾರೆ ಭೂಮಿಯ ಹವಾಗುಣ ಮತ್ತು ವಾತಾವರಣ ನಿರ್ಮಿಸಿದ ಎರಡು ಅಂಶಗಳು ನಾಗರಿಕತೆಯ ಅರ್ಥ ಮೆಸೊಪೋಟಮಿಯ ನಾಗರಿಕತೆ ಅವನತಿಗೆ ಕಾರಣ ಹೆಲೆನಸ್ ಅಂದರೆ ಏನು ಪರ್ಷಿಯನ್ನರು ಅಲೆಕ್ಸಾಂಡರ್ನ ಸೋಲಿಸಿದ ಎರಡು ಕದನಗಳು ಕಲೋಸಿಯಮ್ ಅಂದರೆ ಏನು ಆಮೇಲೆ ಕಾನ್ಸ್ಟಾಂಟಿನೋಪಲ್ಗೆ ರೋಮನ್ ಸಾಮ್ರಾಜ್ಯವನ್ನು ವರ್ಗಾಯಿಸಿದವರು ಯಾರು ಈ ನಗರದ ಆಧುನಿಕ ಹೆಸರೇನು ಮುಂದೆ ಏಸುವನ್ನು ಯಾವಾಗ ಸಿಲುಬೆಗೆ ಏರಿಸಿದ್ರು ಆಗಿನ ರೋಮನ್ ಗವರ್ನರ್ ಯಾರಾಗಿದ್ದ ಇಸ್ಲಾಂ ಧರ್ಮದ ಎರಡು ಪಂಗಡಗಳು ಗೋತಿಕ್ ಶೈಲಿಯ ಎರಡು ಲಕ್ಷಣಗಳು ಪುನರುಜ್ಜೀವನ ಕಾಲದ ಇಬ್ಬರು ಮಹಾ ಮಾನವತಾವಾದಿಗಳು ಎಮೇಲೆ ಜಾನ್ ವೈಕ್ಲಿಪ್ ಯಾರು ಯಾವ ದೇಶಕ್ಕೆ ಸೇರಿದ ಅಂತ ಕೇಳಿದರು ಇನ್ನ ಎರಡು ಪ್ರಶ್ನೆಗಳಿಗೆ ಹದಿನೈದರಿಂದ ಇಪ್ಪತ್ತು ವಾಕ್ಯಲ್ಲಿ ಉತ್ತರಗಳನ್ನು ಬರೀಬೇಕು ಫೈವ್ ಮಾರ್ಕ್ಸ್ ಕ್ವಶನ್ ಅಮುರಾಬಿಯ ಕಾನೂನು ಸಂಹಿತೆ ಭಾಷೆ ಮತ್ತು ಸಾಹಿತ್ಯಕ್ಕೆ ರೋಮನರ ಕೊಡುಗೆ ಮಧ್ಯಕಾಲೀನ ಯುರೋಪ್ನಲ್ಲಿ ಪೋಪ ಮತ್ತು ರಾಜರ ನಡುವೆ ನಡುವಿನ ಸಂಘರ್ಷ ಜೊತೆಗೆ ಪ್ರತಿ ಧಾರ್ಮಿಕ ಸುಧಾರಣೆಗಳನ್ನು ಬರಲಿಕ್ಕೆ ಕೇಳಿದರು ಇನ್ನು ಟೆನ್ ಮಾರ್ಕ್ಸ್ಗಳಲ್ಲಿ ಆ್ಯಸ್ ಇಟ್ ಈಸ್ ಪ್ರತಿ ಸರಿ ಕೇಳ್ತಾರೆ ಮಾನವನ ವಿಕಸನಕ್ಕೆ ಕಾರಣವಾದ ಅಂಶ ಗ್ರಿಕ್ಕರ ಕೊಡುಗೆ ಆಗಸ್ಟ್ ಜಿಲ್ಲೆಯ ಸೀಸನ್ ಸಾಧನೆಗಳು ಪುನರುಜ್ಜೀವನ ಕಾಲದ ಸಾಂಸ್ಕೃತಿಕ ಕೊಡುಗೆಗಳನ್ನು ಕೇಳಿದ್ದಾರೆ ಇನ್ನು ಕಾಲಾನುಕ್ರಮದಲ್ಲಿ ಬರಲಿಕ್ಕೆ ಭಾರತಕ್ಕೆ ಜಲ ಮಾರ್ಗ ಸಂಶೋಧನೆ ಒಲಂಪಿಕ್ ಕ್ರೀಡೆಗಳ ಆರಂಭ ಪೋಪ್ ಪೀಠದಲ್ಲಿನ ಒಡಕಿನ ಅಂತ್ಯ ಹಿಜಿರಾಶಿಕೆಯ ಆರಂಭ ಅಂತ ಕೇಳಿದ್ದಾರೆ ಇನ್ನು ಪ್ರಪಂಚ ಭೂಪಟದಲ್ಲಿ ನಿಮಗೆ ಈ ಸ್ಥಳಗಳ ಬಗ್ಗೆ ಬರಲಿಕ್ಕೆ ಕೇಳಿದ್ರು ಬ್ಯಾಬಿಲೋನಿಯಾ ಕಾನ್ಸ್ಟಾಂಟಿನೋಪಲ್ ಅಲೆಕ್ಸಾಂಡ್ರಿಯಾ ಕೇಫಾಫ್ ಗುಡ್ಡೋಪ್ ಲಿಸ್ಟನ್ ಸೊ ಇವುಗಳನ್ನು ನೀವೇನು ಮಾಡಬೇಕು ಗುರುತು ಮಾಡಿ ಪ್ರತಿಯೊಂದರ ಬಗ್ಗೆ ಎರಡೆರಡು ಸಾಲುಗಳನ್ನು ಬರೀಬೇಕು ಇಷ್ಟು ಇವತ್ತೇ ನಡೆದಿರ್ತಕ್ಕಂಥ ಫಸ್ಟ್ ಪಿ ಯು ಸೆ ಹಿಸ್ಟ್ರಿ ಕ್ವಶನ್ ಪೇಪರನ್ನು ಕೊಟ್ಟಿದ್ದೀನಿ ಹಿಂದಿನ ವಿಡಿಯೋಗಳ ಕ್ವೆಶನ್ ಪೇಪರ್ಗಳನ್ನು ಸಹಿತ ನೋಡಿ ಅಂಕಗಳನ್ನು ಗಳಿಸಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬ ಬಾಯ್